I can confirm this on record that it is going to be lovable song of 2020. ಯಾಕಂದ್ರೆ ಒಂದು ಹಾಡು ಹುಟ್ಟಿದಾಗ ಅದು ನವಜಾತ ಶಿಶು, ನೀವು ನವಜಾತ ಶಿಶು ಹೆಂಗಿರುತ್ತೆ? ಆ ಸನ್ನಿವೇಶ ನಿಮಗೆ ಹೇಳಿದಾಗ ರಿಕಾನ್ಸಿಲೇಷನ್, ಆ್ಯಕ್ಚುಲಿ ರಿಕಾನ್ಸಿಲೇಷನ್ನು, ಆ ಸನ್ನಿವೇಶ ಏನು ಅಂದರೆ ಒಬ್ಬ ಗಂಡ ಒಬ್ಬ ಹೆಂಡತಿ ಆ ಬಿಗುಮಾನದ ದುರಹಂಕಾರದ ಬಿಗುಮಾನ ಬಿಟ್ಟು ಅವರಿಬ್ಬರು ಒಂದಾಗೋ ಹತ್ತಿರ ಆಗುವಂಥ ಒಂದು ಸನ್ನಿವೇಶ ಅದು. ಆ ಬ್ರೀಫು ನಿಮಗೇನು ಅನಿಸ್ತು? ಅದು ನಿಮಗೆ ಹೆಂಗೆ ಟ್ರಿಗರ್ ಆಯಿತು ಈ ಹಾಡು? ಅದೊಂದು ತುಂಬ ಇಂಟ್ರೆಸ್ಟಿಂಗ್ ಸಿಚುವೇಶನ್ ಸರ್. ಅದು ಅಂದರೆ ಯೂಶ್ವಲಿ ಗಂಡ ಹೆಂಡತಿ ಮಧ್ಯ ವೈಮನಸ್ಸ ಆ ಥರ ಇಶ್ಯೂಗಳು ಬರೋದೆಲ್ಲ ಕಾಮನ್ ಅದು. ಬಟ್ ಇಲ್ಲಿ ಏನಾಗಿದೆ ಸಿಚುವೇಶನಲ್ಲಿ ಒಂದು ಥ್ರಿಲ್ಲರ್ ಎಲಿಮೆಂಟನ್ನು ಹಿಂದೆ ನಡೀತಾ ಇದೆ. ಆಮೇಲೆ ಇವರಿಬ್ರು ಬ್ರೇಕಪ್ ಆಗಬೇಕು ಅಂತ ಇದೆ, ಬ್ರೇಕಪ್ ಆಗೋ ಸಿಚುವೇಶನ್ ಬಂದ್ಬಿಟ್ಟಿದ್ದಾರೆ ಆ್ಯಕ್ಚುಲಿ, ಡಿವೋರ್ಸ್ ಆಗಬೇಕು ಅಂತ. ಬಟ್ ದೆನ್ ದೇರ್ ಇಸ್ ಅ ಪಾಯಿಂಟ್ ವೇರ್ ಇಬ್ರು ಮನಸ್ಸನ್ನು ಒಂದು ಸಣ್ಣ ಒಂದು ಲೈಟ್ ಇದೆ, ಬರ್ಬೋದೇನೋ ಆಗುತ್ತೆ ಹತ್ಕೊಳತ್ತಿದ್ದು. ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಸಿಚುವೇಶನ್. ಸೊ ನಾನು ಇಡೀ ಹಾಡಲ್ಲೇ ಆ್ಯಕ್ಚುಲಿ ಆ ಬೆಳಕು ಎಲ್ಲಿ ಸಿಗ್ಬೋದು ಅಂತಲೇ ಹುಡುಕ್ತಾ ಇದ್ದೆ ಆ ಟ್ಯೂನಲ್ಲಿ. ಸೊ ಅದು ಹೋಗ್ತಾ ತುಂಬ ಮೈಲ್ಡ್ ಸಿಂಪಲ್ ನೋಟ್ಸ್ ಶುರು ಆಗುತ್ತೆ. ಅದು ಶುರುವಾಗಬೇಕು ಈಗ ಅಂತ ಅದು ಅದು ಲಿರಿಕ್ಸ್ ಬಂದಮೇಲೆ ಅದು. ಬಟ್ ಫಸ್ಟ್ ಟ್ಯೂನ್ ಮಾಡಿದಾಗ ಅದು ತುಂಬ ಮನಸ್ಸಿಂದ ಬಂದಿದ್ದ ಒಂದು ಟ್ಯೂನ್ ಅದು. ಸೊ ಟ್ಯೂನ್ ಮಾಡಿ ಐ ತಿಂಕ್ ಫಸ್ಟ್ ನಾನೇ ಅದನ್ನು ನನ್ನ ವಾಯ್ಸ್ ಹಾಡು ಕಳಿಸ್ತೀನಿ. ನಾನು ತುಂಬ ಅದು ವರ್ಕ್ ಆಗುತ್ತೆ, ನನ್ನ ತುಂಬ ಸ್ಟ್ರಾಂಗ್ ಫೀಲಿಂಗ್ ಇತ್ತು. ಬಟ್ ಆಮೇಲೆ ನೀವು ಅದನ್ನು ಇನ್ನೂ ಒಂದೊಂದು ಆಪ್ಷನ್ ಕೊಡಿ ಅಂತ ಕೇಳಿದ್ವಿ. ಹೌದು, ಸೊ ಎರಡು ಮೂರು ಆಪ್ಷನ್ಸ್ ಟ್ರೈ ಮಾಡಿದ್ವಿ. ಎಕ್ಸಾಕ್ಟ್ಲಿ. ಸೊ ನಾನು ಅದಕ್ಕೆ ಬರ್ತೀನಿ. ಯಾಕಂದರೆ ಒಂದು ಹಾಡು ಹುಟ್ಟಿದಾಗ ಅದು ನವಜಾತ ಶಿಶು, ನೀವು ನವಜಾತ ಶಿಶು ಹೆಂಗಿರುತ್ತೆ, ಅದಕ್ಕೆ ಒಂದಿಷ್ಟು ಕಲೆಗಳಿರುತ್ತವೆ, ಅದು ಅಷ್ಟು ಮುದ್ದಾಗಿರಲ್ಲ, ಕಣ್ಣು ಅಳ್ತಾ ಇರೋದು, ಆ ಥರದ್ದೆಲ್ಲ ಇದನ್ನು ನೀವು ಅದೇ ಎಕ್ಸಾಕ್ಟ್ಲಿ ಅದೇ ಫೀಲ್ ಮಾಡಿಕೊಳ್ಳಿ. ಒಂದು ಹಾಡು ಹುಟ್ಟಿದ ಸಮಯಕ್ಕೂ ನವಜಾತ ಶಿಶು ಹುಟ್ಟಿದ ಇದಕ್ಕೂ ಏನು ವ್ಯತ್ಯಾಸ ಇರೋಂಗೆ. ಸೊ ನಿಮಗೆ ತಾಯಿಗೆ ಇರುವಂತಹ ಪ್ರೀತಿ, ನವಜಾತ ಶಿಶುವಿನ ಮೇಲೆ ಇರುವಂತಹ ಪ್ರೀತಿ ಬೇರೆಯವರಿಗೆ ಆ ಕ್ಷಣದಲ್ಲಿ ಬೇರೆಯವ್ರಿಗೆ ಇರುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಸೊ ಯಾಕಂದ್ರೆ ಸೊ ನಿಮಗೆ ಆ ಆ ಹಾಡಿನ ಮೇಲೆ ಇರುವಷ್ಟು, ನಾನು ಆಕ್ಚುಲಿ ಫಸ್ಟ್ ಟೈಮ್ ನಾನು ಕೇಳಿದಾಗ ಆ ಆಲಾಪನೆ ಕೇಳಿದಾಗ ನನಗೆ ಕನ್ವಿನ್ಸ್ ಆಗಿರಲಿಲ್ಲ. ಬಟ್ ಯು ಆರ್ ವೆರಿ ಕಾನ್ಫಿಡೆಂಟ್ ಅಬೌಟ್ ದಟ್ ದಟ್ ದಿಸ್ ಇಸ್ ಗೋಯಿಂಗ್ ಟು ವರ್ಕ್. ನಾನು ಬೇರೆ ಆಪ್ಷನ್ ಕೇಳಿದಾಗ ನಿಮ್ಗೆ ಒಂದು ಸ್ವಲ್ಪ ಅದು ಪಿಚ್ ಅನ್ಸಿರ್ಬೇಕು, ಬಟ್ ಯು ಸ್ಟಿಲ್ ವೆಂಟ್ ಅಹೆಡ್ ಅಂಡ್ ಗೇವ್ ಮಿ ಡಿಫ್ರೆಂಟ್ ಆಪ್ಷನ್ಸ್. ಅಂಡ್ ದೆನ್ ಆಫ್ಟರ್ ಲಿಸ್ನಿಂಗ್ ಟು ದಟ್ ರಿಪೀಟೆಡ್ಲಿ ನನಗೆ ಸಮ್ಹೌ ಐ ಸ್ಟಾರ್ಟೆಡ್ ಲವಿಂಗ್ ದಟ್ ಸಾಂಗ್. ಸೊ ನೀವು ಆಮೇಲೆ ನಾವಿಬ್ರು ಮತ್ತೆ ಮಾತಾಡ್ಕೊಂಡ್ವಿ. ಆ ಟೈಮಲ್ಲಿ ನಾನು ಅವ್ರಿಗೇನು ಹೇಳಿದೆ ಅಂದರೆ ಬಹುಶಃ ನೀವು ಪಿಯಾನೋದಲ್ಲಿ ಅದನ್ನು ನುಡಿಸಿ ಇನ್ನೊಂದು ಸರ್ತಿ ನನಗೆ ಕಳಿಸ್ಕೊಡಿ ಅಂತ ಹೇಳಿದೆ. ದಟ್ ಆಲ್ಸೋ ಯು ಡಿಡ್ ಇಟ್, ಬಟ್ ಸ್ಟಿಲ್ ಐ ವಾಸ್ ನಾಟ್ ಕನ್ವಿನ್ಸ್ಡ್. ಬಟ್ ವಿ ವೆಂಟ್ ಅಹೆಡ್ ವಿತ್ ದ ಸೇಮ್ ಸಾಂಗ್, ಸೇಮ್ ಇದು ಟ್ಯೂನ್ ಮಾತಾಡ ಸೇಮ್ ಟ್ಯೂನ್ ನಾವು ಮಾತಾಡ್ಕೊಂಡು ಹೋದ್ವಿ. ಬಟ್ ನಿನ್ನೆ ನಾವು ಮೊನ್ನೆ ಎರಡು ಹೋದ ವಾರ ನಾವು ರೆಕಾರ್ಡ್ ಮಾಡ್ಕೊಂಡು ಒನ್ ಆಫ್ ದಿ ನನಗೆ ರೀಸೆಂಟ್ಲಿ ಐ ಕ್ಯಾನ್ ಕನ್ಫರ್ಮ್ ದಿಸ್ ಆನ್ ರೆಕಾರ್ಡ್ ದ್ಯಾಟ್ ಇಟ್ ಈಸ್ ಗೋಯಿಂಗ್ ಟು ಬಿ ಲವ್ವೆಬಲ್ ಸಾಂಗ್ ಆಫ್ 2020.
ಐ ಕ್ಯಾನ್ ಕನ್ಫರ್ಮ್ ಐ ಕ್ಯಾನ್ ಐ ಹ್ಯಾವ್ ದಟ್ ಕೈಂಡ್ ಆಫ್ ಕಾನ್ಫಿಡೆನ್ಸ್ ಆನ್ ದಟ್ ಬಿಕಾಸ್ ಆ ಹಾಡು ನನಗೆ ತುಂಬ ಇಷ್ಟವಾಗಿರೋ ಹಾಡು ಕೆ ಕಲ್ಯಾಣ್ ಬರೆದಿರುವಂತಹ ಪ್ಲಸ್ ಪಾಯಿಂಟ್ ನಾನು ಸನ್ನಿವೇಶವನ್ನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ನಾನು ಒಂದು ಅವರಿಗೆ ಹೇಳುವಾಗ ನಾನೇನು ಹೇಳಿದೆ ಅಂದರೆ ತಪ್ಪುಗಳು ಎಲ್ಲರ ಮಧ್ಯೆ ಗಂಡ ಹೆಂಡತಿ ಮಧ್ಯೆ ಆಗೇ ಆಗುತ್ತೆ ಬಟ್ ನಾವು ಮತ್ತೊಮ್ಮೆ ಶುರು ಮಾಡಬಹುದಾ ನಮ್ಮ ಸಂಬಂಧಗಳನ್ನು ಚಲೋ ಏಕ ಫಿರ್ ಏಕ ಬಾರ್ ಮಿಲೇಂಗೆ ಆ ಥರದ್ದೊಂದು ನೀವು ಬರೀಬಹುದಾ ಯಾಕಂದರೆ ಎಲ್ಲಿ ನಾವು ನಮ್ಮ ಸಂಬಂಧಗಳನ್ನು ನಾವು ಶುರು ಮಾಡಿರ್ತೀವಿ ನಾವು ಮತ್ತೆ ಅಲ್ಲಿಗೆ ಹೋಗಿ ನಮ್ಮ ಸಂಬಂಧಗಳನ್ನು ಇನ್ನೊಂದು ಸರ್ತಿ ಶುರು ಮಾಡಬಹುದಾ ಅಂತ ಒಬ್ಬರನ್ನೊಬ್ಬರು ಕೇಳಿಕೊಳ್ಳುವಂಥ ಸನ್ನಿವೇಶ ಕಲ್ಯಾಣ ಈ ಹಾಡು ನಮಗೆ ತುಂಬ ಚೆನ್ನಾಗಿ ಸೊಗಸಾಗಿ ಬರ್ಕೊಟ್ರು ಅದರದ್ದೇ ಒಂದು ಬಹುಶಃ ಅದರದ್ದೇ ಒಂದು ಜರ್ನಿ ಒಂದು ಎಪಿಸೋಡು ಯಾಕೆಂದರೆ ನಾನು ಕಲ್ಯಾಣ್ ಅವ್ರ ಜೊತೆ ಮಾತಾಡ್ತಾ ಸುಮಾರು ಟೈಮ್ ತೊಗೊಂಡಾಯಿತು ಆಮೇಲೆ ಅವರು ಭಾಳಷ್ಟು ಟೈಮ್ ತೊಗೊಂಡು ಅದನ್ನು ಅರ್ಥ ಮಾಡಿಕೊಂಡು ಬರ್ಕೊಟ್ರು ಥ್ಯಾಂಕ್ಸ್ ಟು ಹಿಮ್ ಹಿಂಗಾಗಿದ್ದಾರೆ ಸರ್ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಅವ್ರು ಬರ್ದಿರೋ ಹಾಡಿಗೆ ನಾನು ಟ್ಯೂನ್ ಮಾಡಿದಂಗೆ ಅನಿಸ್ತದೆ ಇವಾಗ ಅಲ್ವಾ ಮತ್ತೆ ಹೇಳಿದಾಗ ಸೊ ಫಸ್ಟ್ ನನ್ನ ಟ್ಯೂನ್ಗೆ ಅವರು ಲಿರಿಕ್ಸ್ ಬರ್ದಿರೋದು ಬಟ್ ಎಷ್ಟು ಚೆನ್ನಾಗಿ ಲಿರಿಕ್ಸ್ ಬರ್ದಿರೋರು ಅಂದರೆ ಸೊ ಅವ್ರು ಬರ್ದಿರೋ ಲಿರಿಕ್ಸ್ಗೆ ನಾನು ಆಮೇಲೆ ಅರ್ಥ ಮಾಡಿಕೊಂಡು ಟ್ಯೂನ್ ಮಾಡಿದಂಗಿದೆ ಸೊ ಅದು ಅದೇ ಹೇಳಿದೆ ಡಿವೈನ್ ಇಂಟರ್ವೆನ್ಷನ್ ಆಗೋದು ಅಲ್ಲ ಸೊ ಅವ್ರಿಗೂ ಆ ಥರದ್ದೇ ಒಂದು ಸಿಚುವೇಶನ್ ಇಲ್ಲ ಅವ್ರಿಗೆ ನಾನು ಅವ್ರ ಜೊತೆ ಮಾತಾಡ್ತಾ ಇರಬೇಕಿದ್ರೆ ಅವರ ಪರ್ಸನಲ್ ಲೈಫಲ್ಲೂ ಸುಮಾರು ಇನ್ಸಿಡೆಂಟ್ಸ್ಗಳು ನಡೀತಾ ಇತ್ತು ನಾನು ಅವ್ರನ್ನ ಕೇಳಿಕೊಂಡೇ ಹೋಗ್ತಾ ಇದ್ದೆ ಈಗ ಬರೀತೀರಾ ಆಗ ಬರೀತೀರಾ ಸುಮಾರು ಟೈಮ್ ಆಯಿತು ಮೀನ್ ವೈಲ್ ಐ ವಾಸ್ ಶೂಟಿಂಗ್ ಐ ಸ್ಟಾರ್ಟೆಡ್ ಶೂಟಿಂಗ್ ಸಿನಿಮಾ ಬಟ್ ಮತ್ತೆ ಎಲ್ಲೋ ಕನೆಕ್ಟ್ ಆದ್ವಿ ಮತ್ತೆ ಅವ್ರು ಬರೆದ್ಕೊಟ್ರು ಮನೆಯಲ್ಲೇ ನಾನು ಅವ್ರನ್ನ ಮೀಟ್ ಮಾಡಿ ಅವರು ಯಾಕೆಂದರೆ ಅವರು ಒಬ್ಬ ಮ್ಯೂಸಿಷಿಯನ್ ಬರೀ ಕವಿ ಮಾತ್ರ ಅಲ್ಲ ಅವರು ಸಂಗೀತಗಾರರು ಕೂಡ ಸೊ ಭಾಳಷ್ಟು ನಿಮ್ಮ ಇದರದ್ದು ಕಾಂಪೋಸಿಷನ್ ಬಗ್ಗೆ ಹೇಳಿದ್ರು ಎಲ್ಲಿ ಮೇಲೆ ಹೋಗುತ್ತೆ ಎಲ್ಲಿ ಇಳಿಯುತ್ತೆ ಅದನ್ನೆಲ್ಲ ಮಾಡಿಕೊಟ್ರು ಥ್ಯಾಂಕ್ಸ್ ಟು ಹಿಮ್ ಥ್ಯಾಂಕ್ಸ್ ಟು ಕೆ ಕಲ್ಯಾಣ್ ತುಂಬ ಅದ್ಭುತ ಸಾಲುಗಳನ್ನು ನಮ್ಮ ಈ ಹಾಡಿಗೆ ಬರೆದುಕೊಟ್ಟಿದ್ದಾರೆ ನಮ್ಮ ಸಿನಿಮಾದಲ್ಲಿ ಬರುವಂಥ ಮೂರನೇ ಹಾಡು ಸೊ ನಾವಿಬ್ಬರು ಮಾತಾಡಿಕೊಂಡಾಗ ಒಂದು ಪಾಪ್ಯುಲರ್ ಟ್ಯೂನ್ ಬೇಕು ಒಂದು ಪೆಪ್ ಸಾಂಗ್ ಥರದ್ದು ಬೇಕು ಅಂತ ನಾವು ಮಾತಾಡ್ಕೊಂಡು ಅದಕ್ಕೆ ತಕ್ಕಂಗೆ ನೀವು ಒಂದು ತುಂಬ ಈ ಕಡೆ ಪೆಪ್ ಸಾಂಗು ಮೆಲೋಡಿ ಎರಡೂ ಒಂದು ಮ್ಯಾಚುರಿಟಿ ಇಟ್ಕೊಂಡಿರುವಂಥ ಒಂದು ಹಾಡು ಕಂಪೋಸ್ ಮಾಡಿಕೊಟ್ರೆ ಸೊ ಅಗೇನ್ ನಮ್ಮ ಇದಕ್ಕೆ ಜರ್ನಿಗೆ ಯಾರ ಹತ್ರ ಬರೆಸ್ಬೇಕು ಅನ್ನೋದೊಂದು ಇತ್ತು ಸೊ ಅದನ್ನು ನಾನು ಆಮೇಲೆ ಹೇಳ್ತೀನಿ ಬಟ್ ನೀವು ಈ ಹಾಡು ಕಂಪೋಸ್ ಮಾಡಿರೋ ನಿಮ್ಮ ಶೈಲಿ ನಾನು ಕೊಟ್ಟಿರೋ ಬ್ರೀಫ್ ಬಗ್ಗೆ ನೀವು ಹೇಳ್ಕೊಂಡು ಆಕ್ಚುಲಿ ಒಂದು ಫ್ಲಾಶ್ ಬ್ಯಾಕ್ ಅಲ್ಲಿ ಇದು ಹೌದು ಇವರಿಬ್ರದ್ದು ಅಂದ್ರೆ ಈಗಾಗಲೇ ಡಿವೋರ್ಸ್ ಆಗ್ತಿರೋ ಕಪಲ್ದು ಒಂದು ರೊಮ್ಯಾಂಟಿಕ್ ಮೂಡ್ ಅಂದ್ರೆ ಮದುವೆಗಿಂತ ಮುಂಚೆ ಒಂದಷ್ಟು ಲೈಫ್ ಇಲ್ಲಿ ಹುಡುಗ ಮೈಸೂರು ಹುಡುಗ ಅವನು ಈ ಹುಡುಗಿ ಬೆಂಗಾಲಿ ಸೊ ಕೋಲ್ಕತ್ತಾ ಹುಡುಗಿ ಬಹುಶಃ ಮೊದಲನೇ ಸತಿ ಅನ್ಸುತ್ತೆ ಕನ್ನಡ ಸಿನಿಮಾದಲ್ಲಿ ಒಬ್ಬ ಕನ್ನಡಿಗ ಮತ್ತೆ ಬೆಂಗಾಲಿ ಪೇರ್ನ ಮಾಡ್ತಿರೋದು ಸೊ ಬಹಳ ಅಪರೂಪ ಅಂತ ನಾನು ನೋಡಿಲ್ಲ ಇರ್ಬೋದು ಈಗ ಸುಮಾರು ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಯಾರಾದ್ರೂ ಇದು ನಮ್ಮ ಸಿನಿಮಾದಲ್ಲಿ ಗೋಚರವಾಗಿದೆ ಇದು ಇದಕ್ಕೆ ಇನ್ಸ್ಪಿರೇಷನ್ ಟುಡೇಸ್ ಬೆಂಗಳೂರು ಯಾಕಂದ್ರೆ ನಾನು ಬೆಂಗಳೂರಲ್ಲಿ ಬೇರೆ ಬೇರೆ ಭಾಷೆ ಬೇರೆ ಬೇರೆ ಜಾಗಗಳಿಂದ ಬೇರೆ ಬೇರೆ ದೇಶಗಳಿಂದ ಬಂದು ಬೆಂಗಳೂರಲ್ಲಿ ಇರೋ ಇದನ್ನ ನಾನು ನೋಡಿ ಈ ತರದ ಪಾತ್ರಗಳನ್ನ ಸೃಷ್ಟಿ ಮಾಡಿದ್ದೀನಿ ಆಮೇಲೆ ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ಅಂದ್ರೆ ಸರ್ ಅಂದ್ರೆ ನಮ್ಗೆ ಲೈಫು ನಾವು ಒಂದು ಚೌಕಟ್ಟಲ್ಲಿ ಬರ್ತಾ ಇರ್ತೀವಿ ಆದ್ರೆ ಪ್ರತಿಯೊಬ್ಬರಿಗೂ ಅವ್ರದೇ ಒಂದು ದೃಷ್ಟಿಕೋನ ಇರುತ್ತೆ ಯಾವ್ದು ಸರಿ ಯಾವ ತಪ್ಪು ಅಂತ ನಾವು ಹೇಳಕ್ ಸಾಧ್ಯನೇ ಇಲ್ಲ ಸೊ ಆ ಥರದೊಂದು ಬೆಂಗಳೂರನ್ನ ಕ್ರಿಯೇಟ್ ಮಾಡಿ ಆ ಥರದೊಂದು ಲವ್ ಸ್ಟೋರಿನ ಅದನ್ನು ಕ್ರಿಯೇಟ್ ಮಾಡಿ ಸೊ ಅವರಿಬ್ಬರು ಎಂಜಾಯ್ ಮಾಡೋವಂಥ ಒಂದಷ್ಟು ಮೂಮೆಂಟ್ಸ್ ಇಲ್ಲಿ ತುಂಬ ಚೆನ್ನಾಗಿದೆ ಅಂದರೆ ಮೈಸೂರು ಪಾಕ್ ಬಗ್ಗೆ ಅವ್ರು ಮಾತಾಡೋರು ಇವರು ಕೋಲ್ಕತ್ತಾ ಪಾನ್ ಬಗ್ಗೆ ಮಾತಾಡೋರು ಅವರು ಚಾಮುಂಡಿ ದೇವಿ ಬಗ್ಗೆ ಮಾತಾಡೋರು ಇವರು ಕಾಳಿದೇವಿ ಬಗ್ಗೆ ಮಾತಾಡೋರು ಸೊ ತುಂಬ ಚೆನ್ನಾಗೇ
ಲಿರಿಕ್ಸ್ ಎಲ್ಲ ಬಂದಿದೆ, ಬಟ್ ಲಿರಿಕ್ಸ್ ನಾನು ಹೇಳಬಹುದಲ್ಲ. ಟ್ಯೂನ್ ನಾನು ಕೇಳಿದ ತಕ್ಷಣ ಬಂದ್ರೆ ಫಸ್ಟ್ ಸಿಚುಯೇಷನ್ ಹೇಳಿದ ತಕ್ಷಣ ನಾನು ಆಗಲೇ ಅದು ಮೂಮೆಂಟ್ ಅಲ್ಲಿ ಇದೆ, ಇದು ಮೂಮೆಂಟಮ್ ಶುರು ಆಗ್ಬಿಡುತ್ತೆ, ಹಿಂಗೆ ಹೋಗ್ಬೇಕು ಇದು ಸಾಂಗ್ ಇದು ಅಂತ. ಅಂದ್ರೆ ಒಂದು ಒಂದು ಜರ್ನಿ ಅದಿದೆ ಅಲ್ಲಿ, ಅದು ಅವ್ರ ಫ್ಲಾಶ್ ಬ್ಯಾಕ್ ಅಲ್ಲಿ ಅವ್ರ ಲೈಫ್ ಹೆಂಗಿತ್ತು ಅನ್ನೋದನ್ನ ಹೇಳುವಂತ ಒಂದು ಸ್ಮಾಲ್ ಸಿಚುಯೇಷನ್. ಸೊ ಇಟ್ ಇಸ್ ಅ ವೆರಿ ಫಾಸ್ಟ್ ಪೇಸ್ ಪೆಪಿ ನಂಬರ್ ಅಂಡ್ ತುಂಬಾ ಎನರ್ಜಿ ಯೂತ್ ಅದರಲ್ಲಿ ಇದೆ. ಸೊ ಇಲ್ಲಿ ನಮಗೇನಾಗಿತ್ತೆ ಅಂದರೆ ನಾನು ಇದನ್ನು ಹೇಳ್ಕೊಂಡು ಹೋದಾಗ ವಿ ಮನೋಹರ್ ಸರು ಇದನ್ನು ಹಾಗೆ ಅಲ್ಲೇ ನಾನು ಪಾತ್ರಗಳ ಬಗ್ಗೆ ಹೇಳ್ಕೊಂಡು ಹೋದಾಗೆಲ್ಲ ಅದನ್ನೇ ಬರೆದ್ಬಿಟ್ಟು ನನ್ನ ಕೈ ಕೊಟ್ಟರು. ಇಟ್ ವಾಸ್ ಹೀ ಜಸ್ಟ್ ಕ್ರಿಯೇಟೆಡ್ ಜಸ್ಟ್ ಲೈಕ್ ದ್ಯಾಟ್. ಸರ್ ಈ ಪಾತ್ರದ ಹಿಂಗಿರುತ್ತೆ, ಹುಡುಗಿ ಬೆಂಗಾಲಿ ಇರ್ತಾಳೆ, ಹುಡುಗ ಮೈಸೂರಿನವನು ಇರ್ತಾನೆ, ನೋಡಿ ಮೈಸೂರಿಗೂ ಮತ್ತು ಕಲ್ಕತ್ತಾಗೂ ನಾನು ಇದನ್ನು ಕೊಟ್ಟೆ. ಇಲ್ಲಿ ಕಲ್ಕತ್ತಾದಲ್ಲಿ ಗಂಗೆ ಹರಿದ್ರೆ ಅಲ್ಲಿ ಕಾವೇರಿ ಹರಿತಾಳೆ, ಇಲ್ಲಿ ಕುವೆಂಪು ಇದ್ರೆ ಅಲ್ಲಿ ಟ್ಯಾಗೋರ್ ಟ್ಯಾಗೋರ್ ಇದ್ದಾರೆ, ಈ ಥರದ್ದು ಏನೇನೋ ಹೇಳ್ಕೊಂಡು ನನಗೇನು ತಿಳಿಯುತ್ತೆ ಅದನ್ನು ಹೇಳ್ಕೊಂಡು ಹೋದೆ. ಸೊ ಅವರು ಅದೇ ಕೆಲವೊಂದು ವಿಷಯಗಳನ್ನು ಇಟ್ಟುಕೊಂಡು ತುಂಬ ಸೊಗಸಾಗಿ ಆ ಹಾಡು ನಮಗೆ ಕಟ್ಟಿಕೊಟ್ರು. ಥ್ಯಾಂಕ್ಸ್ ಟು ವಿ ಮನೋಹರ್ ಸರ್, ಅವರ ಅನುಭವ, ಅವರ ಸಾಲುಗಳು, ಆ ಹಾಡು ನಮಗೆ ನಮ್ಮ ಸಿನಿಮಾಗೆ ಒಂದು ಒಂದು ರಿಲೀಫ್, ಒಂದು ಇದನ್ನು ಖುಷಿ ಕೊಡುವಂಥ ಒಂದು ಹಾಡು ನಾನು ಕಟ್ಟಿಕೊಟ್ಟಿದ್ದೆ. ಥ್ಯಾಂಕ್ ಯು ಟು ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.